ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ರಾಣೆಬೆನ್ನೂರು ತಾಲೂಕಿನ ನದಿಹರಳಳ್ಳಿ ಗ್ರಾಮದಲ್ಲಿ ಉಜ್ಜಯಿನಿಯ ಶ್ರೀ ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಗ್ರಾಮಾಧಿದೇವ ಶ್ರೀ ಮುರುಡ ಬಸವೇಶ್ವರ ದೇವಾಲಯದ ಕಳಸಾರೋಹಣ ಸಮಾರಂಭವನ್ನು ಜರುಗಿಸಲಾಗಿದ್ದು, ಅದರ ಅಂಗವಾಗಿ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರನ್ನು ನಾನಾ ಬಗೆಯ ವಾದ್ಯ ಮೇಳಗಳಲ್ಲಿ ಕುಂಭ ಉತ್ಸವಗಳೊಂದಿಗೆ ಸಕಲ ವೈಭವದಿಂದ ಪ್ರವೇಶ ಮಾಡಿಕೊಳ್ಳಲಾಗಿದೆ. ಹಿರೇಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಹಿರೇಹಡಗಲಿಯ ಶಿವಯೋಗಿ ಹಾಲ ಸ್ವಾಮಿಗಳು ಅಡ್ಡಪಲ್ಲಕ್ಕಿ ಉತ್ಸವದ ನೇತೃತ್ವವನ್ನು ವಹಿಸಿದ್ದರು. ಶಾಸಕ ಅರುಣ್ ಕುಮಾರ್ ಪೂಜಾರ್ ಶ್ರೀಗಳಿದ್ದ ಅಡ್ಡಪಲ್ಲಕ್ಕಿಯನ್ನು ಜನರೊಂದಿಗೆ ತಾವು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯೆ ಮಂಗಳ ಗೌರಮ್ಮ ಪೂಜಾರ್ ಮತ್ತು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚೋಳಪ್ಪ ಕಸವಾಳ್ ಹಾಗೂ ಊರಿನ ಪ್ರಮುಖರು ಗ್ರಾಮಸ್ಥರು ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು.